ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತಾ ಕೆಎಸ್ ವಾರ್ತೆಗಳ ಮುಖ್ಯಾಂಶಗಳು ಊರಿಗೆ ಹೋಗಲು ಬಸ್ ಸಿಗದೆ ನಿಲ್ದಾಣದಲ್ಲಿ ನಿದ್ದೆಗೆ ಶರಣಾದ ಪ್ರಯಾಣಿಕ ವಾರ್ತೆಗಳ ವಿವರ ಕೊರೋನಾ ನಿಯಂತ್ರಣದ ಸಲುವಾಗಿ ರಾಜ್ಯ ಸರ್ಕಾರ ಕಠಿಣ ಕರ್ಫ್ಯೂ ಜಾರಿಗೊಳಿಸಿದ್ದು ಬಸ್ ಬಂದ್ ಆಗಿದ್ದರಿಂದ ಪ್ರಯಾಣಿಕನೋರ್ವ ಬಸ್ ನಿಲ್ದಾಣದಲ್ಲಿ ಹಾಸಿಗೆ ಹಾಸಿಕೊಂಡು ನೆಮ್ಮದಿಯಿಂದ ನಿದ್ದೆ ಮಾಡಿದ ಘಟನೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬುಧವಾರ ಬೆಳಕಿಗೆ ಬಂದಿದೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕಳೆದ ರಾತ್ರಿಯೇ ಬಸ್ ಓಡಾಟ ಸ್ಥಗಿತಗೊಳಿಸಲಾಗಿದ್ದು ಬೇರೆ ಊರಿನಿಂದ ತಡರಾತ್ರಿ ಬಂದಿರುವ ಪ್ರಯಾಣಿಕನೊಬ್ಬ ಗಡದ್ದಾಗಿ ನಿದ್ದೆಗೆ ಶರಣಾಗಿದ್ದಾನೆ ಇದರ ಮಧ್ಯೆ ಪ್ರಯಾಣಿಕರ ಪರದಾಟ ಬೆಂಗಳೂರಿನಿಂದ ಬುಧವಾರ ಬಸ್ ಮೂಲಕ ಪಟ್ಟಣಕ್ಕೆ ಆಗಮಿಸಿದ ಕಾರ್ಮಿಕರು ತಮ್ಮೂರಿಗೆ ತೆರಳಲು ತೀವ್ರ ಪರದಾಟ ಅನುಭವಿಸಬೇಕಾಯಿತು ದುಪ್ಪಟ್ಟು ಹಣ ನೀಡಿ ಖಾಸಗಿ ವಾಹನಗಳನ್ನು ಆಶ್ರಯಿಸಿ ಊರು ತಲುಪಬೇಕಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ